ಇಂದು ಖಗೋಳ ಕೌತುಕಕ್ಕೆ ಸಾಕ್ಷಿಯಾಗಲಿದೆ ಕರುನಾಡು. ಸಂಜೆ 5 ಗಂಟೆಯಿಂದ ರಾಜ್ಯದಲ್ಲಿ ಗ್ರಹಣ ಗೋಚರಿಸಲಿದೆ. ಬರೋಬ್ಬರಿ 27 ವರ್ಷಗಳ ಬಳಿಕ ದೀಪಾವಳಿಯಂದೇ ಸೂರ್ಯಗ್ರಹಣ ಮತ್ತೆ ಬಂದಿದೆ. ಖಗ್ರಾಸ ಗ್ರಹಣ ಕಾಲದಲ್ಲಿ ಬೆಂಗಳೂರಿನ ದೇಗುಲಗಳು ಬಂದಾಗಿರಲಿವೆ. ಬೆಂಗಳೂರಷ್ಟೇ ಅಲ್ಲ, ರಾಜ್ಯದ ಅನೇಕ ಜಿಲ್ಲೆಗಳಲ್ಲೂ ಕೂಡ ಬಹುತೇಕ ದೇವಸ್ಥಾನಗಳು ಬಂದಿವೆ. ಜೊತೆಗೆ ವಿಜ್ಞಾನಿಗಳು ಕೊಡ್ತಾ ಇರುವಂತಹ ಎಚ್ಚರಿಕೆ, ಬರಿಗಣ್ಣಿನಿಂದ ಗ್ರಹಣ ನೋಡಬೇಡಿ. ಸಂಜೆ 5 ಗಂಟೆಯಿಂದ ರಾಜ್ಯದಲ್ಲಿ ಗ್ರಹಣ ಗೋಚರಿಸುತ್ತೆ. ಹಾಗಾಗಿ ಗ್ರಹಣವನ್ನು ವೀಕ್ಷಿಸಬೇಕು ಅಂತ ಅಂದುಕೊಂಡವರು ಬರಿಗಣ್ಣಿನಿಂದ ನೋಡಬೇಡಿ ಎನ್ನುವ ಎಚ್ಚರಿಕೆನ ವಿಜ್ಞಾನಿಗಳು ಕೊಡ್ತಾ ಇದ್ರೆ, ಇನ್ನು ಧಾರ್ಮಿಕ ಆಚರಣೆಯ ವಿಚಾರಕ್ಕೆ ಬರುವುದಾದರೆ ಬೆಂಗಳೂರಿನ ದೇಗುಲಗಳು ಜೊತೆಗೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲೂ ಬಹುತೇಕ ದೇವಸ್ಥಾನಗಳು ಗ್ರಹಣ ಕಾಲದಲ್ಲಿ ಬಂದಾಗಿರುತ್ತೆ. ಹಾಗಾಗಿ ಬೆಳಗ್ಗೆ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇದೆ. ನಂತರ ಗ್ರಹಣ ಮೋಕ್ಷ ಆ ಕಾಲ ಮುಗಿದ ಬಳಿಕ ಮತ್ತೆ ಶುದ್ಧಿ ಕಾರ್ಯ ಪೂಜೆಗಳು ನೆರವೇರಲಿದೆ. ಜೊತೆಗೆ ಗ್ರಹಣ ಕಾಲದಲ್ಲಿ ಜಪ ತಪ ಕೂಡ ನೆರವೇರುತ್ತೆ ಹಲವು ಕಡೆಗಳಲ್ಲಿ. ದೀಪಾವಳಿಯಂದೇ ಸೂರ್ಯಗ್ರಹಣ ಬಂದಿರೋದು 27 ವರ್ಷಗಳ ಬಳಿಕ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ದೇಗುಲದ ಬಳಿಯಿಂದ ನಮ್ಮ ರಿಪೋರ್ಟರ್ಸ್ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಮ್ಮೊಂದಿಗೆ ಬೆಂಗಳೂರಿನ ಮಲ್ಲೇಶ್ವರಂ ಬಳಿಯ ಟಿಟಿಡಿ ದೇವಸ್ಥಾನದಿಂದ ನಮ್ಮ ರಿಪೋರ್ಟರ್ ಚೇತನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದರೆ, ಹಾಸನದ ಹಾಸನಾಂಬೆ ದೇಗುಲದ ಬಳಿಯಿಂದ ನಮ್ಮ ರಿಪೋರ್ಟರ್ ಹರೀಶ್ ನೇರ ಸಂಪರ್ಕದಲ್ಲಿದ್ದಾರೆ. 27 ವರ್ಷಗಳ ಬಳಿಕ ದೀಪಾವಳಿಯಂದು ಈ ಸೂರ್ಯಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಸೂರ್ಯಗ್ರಹಣದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂನ ಟಿಟಿಡಿ ದೇವಸ್ಥಾನ ಬಂದ್. ಪ್ರತಿನಿತ್ಯ 5:30ಕ್ಕೆ ಪೂಜೆಯನ್ನು ಶುರು ಮಾಡ್ತಾ ಇದ್ರು ಅರ್ಚಕರು. ಇಂದು ಸಂಜೆ 7:30ಕ್ಕೆ ಪೂಜೆ ಮಾಡಲಿದ್ದಾರೆ ಅರ್ಚಕರು. ಹಾಗಾಗಿ ಭಕ್ತರಿಗೆ ವೆಂಕಟೇಶ್ವರನ ದರ್ಶನದ ಭಾಗ್ಯ ಇಲ್ಲ, ಸಂಜೆ ಮೇಲೇ ದರ್ಶನಕ್ಕೆ ಅವಕಾಶ. ದೀಪಾವಳಿಯಂದೇ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಮಲ್ಲೇಶ್ವರಂನ ಟಿಟಿಡಿ ದೇವಸ್ಥಾನ ಬಂದ್ ಆಗಿದೆ. ಬೆಳಿಗ್ಗೆ 5:30ಕ್ಕೆ ನಿತ್ಯವೂ ಕೂಡ ಪೂಜೆ ಶುರುವಾಗ್ತಿತ್ತು, ಆದರೆ ಇವತ್ತು ಸಂಜೆ 7:30ಕ್ಕೆ ಗ್ರಹಣ ಮೋಕ್ಷ ಕಾಲದ ಬಳಿಕ ಅರ್ಚಕರು ಪೂಜೆ ಮಾಡಲಿದ್ದಾರೆ. ಅಲ್ಲಿಯವರೆಗೂ ವೆಂಕಟೇಶ್ವರನ ದರ್ಶನ ಅವಕಾಶ ಇಲ್ಲ ಮಲ್ಲೇಶ್ವರಂನ ಟಿಟಿಡಿ ದೇವಸ್ಥಾನದಲ್ಲಿ. ಸಂಜೆವರೆಗೂ ದೇಗುಲ ಬಂದ್, ಗ್ರಹಣ ಮುಗಿದ ಬಳಿಕ ದೇಗುಲದ ಬಾಗಿಲು ತೆರೆಯುತ್ತೆ. ಬೆಂಗಳೂರಿನ ಮಲ್ಲೇಶ್ವರಂನ ತಿರುಮಲ ತಿರುಪತಿ ದೇವಸ್ಥಾನ ಟಿಟಿಡಿ ಬಳಿಯಿಂದ ನಮ್ಮ ರಿಪೋರ್ಟರ್ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ದೀಪಾವಳಿಯಂದೇ ಸೂರ್ಯಗ್ರಹಣ 27 ವರ್ಷಗಳ ಬಳಿಕ ಮತ್ತೆ ಸಂಭವಿಸ್ತಾ ಇದೆ, ಅದರಲ್ಲೂ ಟಿಟಿಡಿ ದೇವಸ್ಥಾನ ಇಡೀ ದಿನ ಸಂಜೆವರೆಗೂ ಕೂಡ ಬಂದಾಗಿರುತ್ತಾ? ಬೆಳಿಗ್ಗೆ ಅವಕಾಶವೇ ಇಲ್ವಾ ಭಕ್ತರಿಗೆ? ಹೇಗೆ ಪ್ರತಿಮಾ ಅಂದರೆ, ಈಗ ಇಲ್ಲಿನ ಒಂದು ಟಿಟಿಡಿ ಆಡಳಿತ ಮಂಡಳಿಯಲ್ಲಿ ನೀಡ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ಈಗಷ್ಟೇ ಒಂದು 7ರಿಂದ 7:30 ತನಕ ಒಂದು ವೆಂಕಟೇಶ್ವರನಿಗೆ ಒಂದು ವಿಶೇಷವಾದಂತಹ ಒಂದು ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಅರ್ಪಿಸಲಾಯಿತು. ಆದರೆ ಭಕ್ತರಿಗೆ ಯಾವುದೇ ರೀತಿಯ ದರ್ಶನದ ಅವಕಾಶ ಇಲ್ಲ. ಇಲ್ಲಿ ಯಾವ ರೀತಿಯ ಒಂದು ಚಿತ್ರಣ ಇದೆ ಅನ್ನೋದನ್ನು ನಮ್ಮ ಕ್ಯಾಮ್ರಾ ಪರ್ಸನ್ ರುದ್ರೇಶ್ ನಿಮಗೆ ತೋರಿಸ್ತಾ ಹೋಗ್ತಾರೆ. ಇದೀಗ ನಾನು ಮಲ್ಲೇಶ್ವರಂನಲ್ಲಿರುವಂತಹ ಟಿಟಿಡಿ ದೇವಸ್ಥಾನ ಏನಿದೆ ಆ ಒಂದು ದೇವಸ್ಥಾನದ ಬಳಿ ಇರುವಂಥದ್ದು ಕಂಪ್ಲೀಟಾಗಿ ಈ ದೇವಸ್ಥಾನ ನಾರ್ಮಲ್ ಡೇಸಲ್ಲಿ ಹೇಗಿತ್ತು ಅಂತಂದರೆ ಅಲ್ಲಿ ಕಾಲು ಹಿಡಿದಕ್ಕೂ ಕೂಡ ಜಾಗ ಇರ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಜನ ಜಂಗುಳಿಯಿಂದ ಇರ್ತಿತ್ತು. ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಿದ್ರು. ರೋಡಿಂದ ದೇವಸ್ಥಾನದಿಂದ ರಸ್ತೆಗೂ ಕೂಡ ಕ್ಯೂ ನಿಂತ್ಕೊಂಡು ಇಲ್ಲಿ ದರ್ಶನವನ್ನು ಪಡ್ಕೊಳ್ತಿದ್ರು. ಆದರೆ ಇವತ್ತು ಯಾವುದೇ ರೀತಿಯ ಭಕ್ತರ ಅಲ್ಲಿ ಸುಳಿವೇ ಕಾಣಿಸ್ತಿಲ್ಲ. ಯಾಕಂದರೆ ಅಲ್ಲಿ ಒಂದು ಯಾರು ಕೂಡ ನೀವು ನೋಡ್ತಿರ್ಬೋದು, ಇಡೀ ಒಂದು ದೇವಸ್ಥಾನ ಸುತ್ತಮುತ್ತ ಪ್ಯಾನ್ ಮಾಡಿ ತೋರಿಸ್ತಿದ್ದಾರೆ. ಯಾರು ಕೂಡ ಓಡಾಡ್ತಿಲ್ಲ. ಅಲ್ಲೊಬ್ಬರು ಇಲ್ಲೊಬ್ಬರು ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಯವರು ಬಿಟ್ಟರೆ ಯಾರು ಕೂಡ ಇಲ್ಲಿ ಓಡಾಡ್ತಿಲ್ಲ. ಯಾಕಂದರೆ ಇಲ್ಲಿ ಯಾವುದೇ ರೀತಿಯ ಅವಕಾಶ ಇಲ್ಲ. ಈಗ ಬೆಳಿಗ್ಗೆ ಒಂದು ಪೂಜೆಯನ್ನು ಸಲ್ಲಿಸಿ ಸ್ವಾಮಿಗೆ ಒಂದು ನೈವೇದ್ಯವನ್ನು ಅರ್ಪಿಸಿ ದೇವಸ್ಥಾನವನ್ನು ಕ್ಲೋಸ್ ಮಾಡಲಾಗುತ್ತೆ. ಮತ್ತು ಗ್ರಹಣ ಮೋಕ್ಷ ಕಾಲದಲ್ಲಿ ಅಂದರೆ ಸಂಜೆ 7:30 ನಂತರ ಮತ್ತೆ ಒಂದು ವಿಶೇಷವಾದಂಥ ಒಂದು ಪೂಜೆಯನ್ನು ಸಲ್ಲಿಸ್ತಾರೆ. ದರ್ಶನಕ್ಕೆ ಯಾವುದೇ ರೀತಿ ಅವಕಾಶ ಇರೋದಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿನ ಆಡಳಿತ ಮಂಡಳಿ ಇವಾಗ ಆಲ್ರೆಡಿ ಇನ್ಫಾರ್ಮೇಷನನ್ನು ಕೊಟ್ಟಿರುವಂಥದ್ದು. ಇದೀಗ ನಮ್ಮ ಕ್ಯಾಮ್ರಾ ಪರ್ಸನ್ ಅಲ್ಲಿ ಒಂದು ಬೋರ್ಡನ್ನು ಕೂಡ ಹಾಕಿರುವಂಥದ್ದು ಮತ್ತು ಇಲ್ಲಿ ಬರುವಂತಹ ಭಕ್ತರಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಆ ಒಂದು ಬೋರ್ಡಲ್ಲೇ
ಎಲ್ಲರೂ ಕೂಡ ಓದ್ಕೊಂಡು ಹೋಗಬೇಕಾಗುತ್ತೆ. ಟೆಂಪಲ್ ಕ್ಲೋಸ್ಡ್ ಆನ್ 8:15 AM ಟು 7:30 PM ತನಕ ಕ್ಲೋಸ್ ಇದೆ, ಯಾರಿಗೆ ಡ್ಯೂ ಟು ಸೂರ್ಯಗ್ರಹಣ ಅಂತ ಅಂದ್ಬಿಟ್ಟು ಹಾಕಿರುವಂಥದ್ದು. ಹೀಗಾಗಿ ಈ ರೀತಿ ಒಂದು ಮಾಹಿತಿಯ ಫಲಕಗಳನ್ನು ಕೂಡ ಇಲ್ಲಿ ಹಾಕಲಾಗಿದೆ, ಯಾರು ಕೂಡ ಭಕ್ತರು ಬರಬೇಡಿ ಅಂತ ಅಂದ್ಬಿಟ್ಟು ಒಂದು ಸೂಚನೆಯನ್ನು ಕೂಡ ಕೊಡಲಾಗಿರುವಂಥದ್ದು. ಸಂಜೆ 7:30 ನಂತರ ಏನು ತಿರುಪತಿ ತಿಮ್ಮಪ್ಪನಿಗೆ ಒಂದು ವಿಶೇಷವಾದಂತಹ ಒಂದು ಪೂಜೆ ಆಗುತ್ತೆ, ಗ್ರಹಣ ಮೋಕ್ಷದ ನಂತರ ಒಂದು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಅಲ್ಲಿ ತನಕ ಇವತ್ತು ಇಡೀ ದಿನ TTD ದೇವಸ್ಥಾನ ಇದೆ, ಮಲ್ಲೇಶ್ವರದ TTD ದೇವಸ್ಥಾನ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿರಲಿ, ಕ್ಲೋಸ್ ಆಗಿರುತ್ತೆ ಪ್ರತಿಮಾ. ಎಸ್, ಧನ್ಯವಾದ ಚೇತನ್. ತಮ್ಮೆಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.